ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನೀವು ಚೆನ್ನಾಗಿರಲೇಬೇಕು. ನೀವು ಚೆನ್ನಾಗಿತ್ತಂದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಹಂಗಾಗಿ ನೀವೇ ಮಾಡಕ್ರಿ, ಚೆನ್ನಾಗಿರಲೇಬೇಕು. ಡೈಲಿ ಸ್ಟಡಿ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀವಿ. ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಒಳ್ಳೆಯದು, ನಿಮ್ಮ ಒಂದು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನೀವು ಇವಾಗ ಲೇಜಿ ಮಾಡಿದ್ರೆ ಮತ್ತೆ ಫ್ಯೂಚರಲ್ಲಿ ಭಾಳ ಏನು ಮಾಡೋಕ್ಕಾದ್ರೆ ಕಷ್ಟಪಡ್ಬೇಕಾಗುತ್ತೆ. ಹಾಗಾಗಿ ನೀವು ಡೈಲಿ ಸ್ಟಡಿ ಮಾಡ್ತಾಯಿದ್ರಿ ಅಂತ ಅಂದ್ಕೊಂಡಿದ್ದೀವಿ ನಾವು. ಆ ಒಂದು ನಂಬಿಕೆಯನ್ನು ನೀವು ಉಳಿಸ್ಕೋಬೇಕಾಗುತ್ತೆ. ಓಕೆನಾ? ಹಾಗಾದರೆ ನಿನ್ನೆ ಒಂದು ಕ್ಲಾಸಲ್ಲಿ ನಾವೇನು ಮಾಡಿದ್ದೇವಪ್ಪ ಅಂತಂದರೆ 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಅದು ಎದ್ರ ಮೇಲೆಪ್ಪ ಅಂತಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ NPO. ಓಕೆ, 12 ಮಾರ್ಕ್ಸ್ಗೆ ಅದು ಕಂಪಲ್ಸರಿ ಕ್ವಶನ್ಸ್ ಬಂದಿರ್ತೈತಿ. ಹಂಗಾಗಿ ನೀವೇ ಮಾಡೋಕ್ರೆ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನ? ನಾವು ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಿರಲ್ಲ ಅದೇ ರೀತಿಯಾಗಿ ನೀವು ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗಾದರೆ ಇಂದಿನ ಒಂದು ತರಗತಿಯಲ್ಲಿ ನಾವು ಹೇಳೋಣಪ್ಪ ಅಂತಂದರೆ ಅದೇ 12 ಮಾರ್ಕ್ಸ್ ಪ್ರಾಬ್ಲಮನ್ನು ನಾನ್ ಪ್ರಾಫಿಟ್ ಆರ್ಗನೈಸೇಷನನ್ನು ನಾವಿಲ್ಲಿ ಸಾಲ್ವ್ ಮಾಡೋಣ. ಓಕೆನೇ? ಹಾಗಾದರೆ ಇದು 2019 ಕ್ವಶನ್ ಪೇಪರ್ ಇಲ್ಲಿದೆ ನೋಡಿ, 2019 ಕ್ವಶನ್ ಪೇಪರ್. ಓಕೆ, 2019 ಮಾರ್ಚ್ ಕ್ವಶನ್ ಪೇಪರ್ ಇದು. ಆ ಒಂದು ಕ್ವಶನಲ್ಲಿ, ಆ ಒಂದು ಕ್ವಶನ್ ಪೇಪರ್ನಲ್ಲಿ ಈ ಒಂದು 12 ಮಾರ್ಕ್ಸ್ ಪ್ರಾಬ್ಲಮನ್ನು ಕೇಳಿದ್ದಾರೆ ನೋಡಿ. ಓಕೆ, ಇದು 12 ಮಾರ್ಕ್ಸಿನ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಇಟ್ಕೊಟ್ಟಿದ್ದಾರೆ, ಆಮೇಲೆ ರಿಸರ್ಚ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾರೆ. ಇವೆರಡೂ ಉಪಯೋಗಿಸ್ಕೊಂಡು ನಾವು ಹೇಳಕ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ನಾವಿಲ್ಲಿ ಮಾಡೋಕ್ಕಂದ್ರೆ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹಂಗಾರ. ಓಕೆನಾ? ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಂದರೆ ಇದು ಯಾವ್ದು ಹಂಗಾರ? ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ತಿಳ್ಕೊಬೇಕು ಇಲ್ಲಿ. ಅಂದರೆ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನ್ರಿ? ಮೊನ್ನೆ ನಾನು ಹೇಳಿದ್ದೀನಿ, ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಆಲ್ರೆಡಿ ಏನಾಗಿರ್ತೈತೆ ಅದು, ಆ ಒಂದು ಸಂಸ್ಥೆ ಸ್ಥಾಪನೆ ಆಗಿರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಲ್ಲಿ, ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಈ ಒಂದು ವರ್ಷದಿಂದ, ಈ ವರ್ಷದಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ ಆ ಒಂದು ಕಂಪನಿಗೆ, ಆ ಒಂದು ಸಂಸ್ಥೆಗೆ ನಾವೇನಂತ ಕರಿತೀವಿ ಇಲ್ಲಿ, ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಹಂಗಾದರೆ ಅವ್ರ ಕ್ವಶನ್ ಕೇಳೋದು ಜಾಸ್ತಿ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ. ಹಂಗಾಗಿ ಈ ಒಂದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ನಾವು ಪ್ರಾಬ್ಲಮನ್ನು ಅತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಹಂಗಾದರೆ 2019 ಕ್ವಶನ್ ಪೇಪರ್ ಇದೆ ನೋಡಿ ಇಲ್ಲಿ, ಈ ಒಂದು 2019 ಕ್ವಶನ್ ಪೇಪರನ್ನು ನಾವು ಈ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನನ್ನು ಏನಂದ್ರೆ ಸಾಲ್ವ್ ಮಾಡೋಣ. ಈ ರೀತಿಯಾಗಿದೆ ಕ್ವಶನ್ ಪೇಪರಲ್ಲಿ, ಕ್ವಶನ್ ಈ ರೀತಿಯಾಗಿದೆ. ಕ್ವಶನ್ ನಂಬರ್ 26 ಸೆಕ್ಷನ್ ಡಿಯಲ್ಲಿ ನಾನು ಹೇಳಿದೆ 12 ಮಾರ್ಕ್ಸಿನ ಪ್ರಾಬ್ಲಮು, 7 ಕೊಟ್ಟಿರ್ತಾರೆ, ಯಾವುದಾದ್ರೂ 4 ಬಿಡಿಸ್ಬೇಕು. ಆ 4ರಲ್ಲಿ ಇದು ಕೂಡ ಒಂದು ಭಾಳ ಇಂಪಾರ್ಟೆಂಟು, 7ರಲ್ಲಿ ಇದು ಭಾಳ ಈಸಿ ಇರ್ತೈತಿ. ಓಕೆನಾ? ಹಂಗಾದ್ರೆ ಏನು ಕೊಟ್ಟಿದ್ದಾನೆ, ಕ್ವಶನ್ ಕೊಟ್ಟಿದ್ದಾನೆ ಓದ್ತೀನಿ ನೋಡಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಲಬುರಗಿ. ಓಕೆ, ಬ್ಯಾಲೆನ್ಸ್ ಶೀಟ್ ಈ ರೀತಿ ಕೊಟ್ಟಿದ್ದಾನೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2000 ಏನು ಮಾಡಿದ್ದಾನೆ, 16 ಅಂತ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಪರ್ಮಿಟ್ ಆಲ್ರೆಡಿ ಗೊತ್ತಿದೆ ನಿಮಗೆ, ಬ್ಯಾಲೆನ್ಸ್ ಶೀಟ್ ಪ್ರೀವಿಯಸ್ ಇಯರಲ್ಲಿ ನೀವು ಕಲ್ತಿದ್ದೀರಾ ಅಥವಾ ಪ್ರೀವಿಯಸ್ ಆ ಒಂದು ಸೊಲ್ಯೂಷನ್ನಲ್ಲಿ ಕೂಡ ನೀವು ಆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ತಿಳ್ಕೊಂಡಿದ್ದೀರಾ. ಬ್ಯಾಲೆನ್ಸ್ ಶೀಟ್ ಈ ರೀತಿಯಾಗಿದೆ, ಲಯಾಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್. ಓಕೆ, ಹಂಗಾದರೆ ಲಯಾಬಿಲಿಟೀಸ್ ಕಾಲಮಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 14,000, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು ರೀ, 14,000 ರೂಪಾಯಿ ಇದೆ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹8,000. ದ ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್ 3,01,000. ಅದೇ ರೀತಿಯಾಗಿ ಅಸೆಟ್ಸ್ ಕೊಟ್ಟಿದ್ದಾನೆ, ಅಸೆಟ್ಸು ಕ್ಯಾಶ್ ಇನ್ ಆ್ಯಂಡ್ ₹31,000, ಸ್ಪೋರ್ಟ್ಸ್ ಮಟೀರಿಯಲ್ಸ್ 70,000, ಫರ್ನಿಚರ್ 42,000, ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ₹1,80,000. ಟೋಟಲ್ ಆಫ್ ಬ್ಯಾಲೆನ್ಸ್ ಶೀಟ್ 3,23,000 ಅಸೆಟ್ ಕಾಲಮಲ್ಲಿ, ಆ್ಯಂಡ್ 3,23,000 ಲಯಾಬಿಲಿಟೀಸ್ ಕಾಲಮಲ್ಲಿ. ಟೋಟಲ್ 3,23,000 ಈ ರೀತಿಯಾಗಿದೆ. ಅದ್ರ ಜೊತೆಗೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾನೆ. ಓಕೆ, ಹಂಗಾದ್ರೆ ಅದು ಯಾವ ರೀತಿಯಾಗಿದೆ ಅಂತಂದರೆ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2017. ಓಕೆ, ರಿಸಿಟ್ ಸೈಡಲ್ಲಿ ಈ ರೀತಿಯಾಗಿದ್ದಾವೆ ಐಟಮ್ಸು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ₹31,000. ಓಕೆ, ಅಂದರೆ ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಆ್ಯಂಡ್ ಅಂತ ಇರ್ತದಲ್ಲ, ಅದು ಏನಾಗಿರ್ತೈತೆ ಇಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಗಿರ್ತೈತಿ. ಅಲ್ಲಿ ಕ್ಯಾಶ್ ಇನ್ ಆ್ಯಂಡ್ 31,000 ಇತ್ತಲ್ಲ, ಅದೇ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ₹31,000 ಆಗುತ್ತೆ. ದ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ₹1,04,000, ದ ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ 12,000, ದ ನೆಕ್ಸ್ಟ್ ಟು ಓಲ್ಡ್ ಆಫ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್ ₹6,000, ದ ನೆಕ್ಸ್ಟ್ ಸ್ಪೋರ್ಟ್ಸ್ ಫೀಸ್ ₹19,000. ಇವು ಆ ರಿಸಿಟ್ಸ್ ಅಲ್ಲಿರುವಂತಹ ಕೆಲವೊಂದಿಷ್ಟು ಐಟಮ್ಸ್. ಅದಾದ ನಂತರ ನೆಕ್ಸ್ಟ್ ಪೇಮೆಂಟ್ ಸೈಡಲ್ಲಿ ಬರೋಣ. ಹಂಗಾದ್ರೆ ಫಸ್ಟ್ ಒನ್ ಬೈ ಸ್ಯಾಲರಿ ₹50,000,
ದ ನೆಕ್ಸ್ಟ್ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ರುಪೀಸ್ 28,000 ದ ನೆಕ್ಸ್ಟ್ ಬೈ ಇನ್ವೆಸ್ಟ್ಮೆಂಟ್ಸ್ ರುಪೀಸ್ 30,000 ದ ನೆಕ್ಸ್ಟ್ ಪೋಸ್ಟೇಜ್ ರುಪೀಸ್ 800 ದ ನೆಕ್ಸ್ಟ್ ಐಟಮ್ ಬೈ ಎಲೆಕ್ಟ್ರಿಸಿಟಿ ಚಾರ್ಜಸ್ ರುಪೀಸ್ 3,200 ದ ನೆಕ್ಸ್ಟ್ ಅಪ್ಕೀಪ್ ಆಫ್ ಅ ಗ್ರೌಂಡ್ ರುಪೀಸ್ 13,000 13,000 ದ ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ರುಪೀಸ್ 47,000 ಓಕೆ ಅಂದರೆ ಈ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ ನೆಕ್ಸ್ಟ್ ಇಯರ್ ಏನು ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ ನೋಡೋ ಈ ಒಂದು 47,000 ರೂಪಾಯಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ ಅದು ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆದ ನಂತರ ಆ ಬ್ಯಾಲೆನ್ಸ್ ಶೀಟ್ ಹಾಕ್ತೀವಲ್ಲ ಆ ಬ್ಯಾಲೆನ್ಸ್ ಶೀಟ್ ಏನಾಗಿರ್ತದೆ ರೀ ಇದು ಕ್ಯಾಶ್ ಇನ್ ಆ್ಯಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ತೈತಿ ಈ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಓಕೆನಾ ಬ್ಯಾಲೆನ್ಸ್ ಕ್ಯಾರಿ ಡೌನ್ 47,000 ಐತಲ್ರಿ ಆ 47,000 ಕ್ಯಾಶ್ ಇನ್ ಆ್ಯಂಡ್ ಆಗಿರ್ತೈತಿ ಓಕೆ ಅದಾದ ನಂತರ ಆ ಕೆಲವೊಂದಿಷ್ಟು ಏನಾಗಿದ್ದಾವೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆ ಅಡ್ಜಸ್ಟ್ಮೆಂಟ್ ಈ ರೀತಿಯಾಗಿದೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಫಾರ್ ಮಾರ್ಚ್ 2017 ರುಪೀಸ್ 2,000 ದ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಸ್ ಆನ್ 31st March 2017 ರುಪೀಸ್ 10,000 ದ ನೆಕ್ಸ್ಟ್ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಓಕೆ ದ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ರುಪೀಸ್ 16,800 ಆ್ಯಂಡ್ ಫರ್ನಿಚರ್ ರುಪೀಸ್ 2,100 ಓಕೆ ಆ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2017 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ ಸೇಮ್ ಡೇಟ್ ಓಕೆ ಇಲ್ಲಿ ಏನು ಪ್ರಿಪೇರ್ ಮಾಡ್ಬೇಕಂತಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಮಾಡ್ಕೋದ್ರಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ ನಿಮ್ಗೆ ಆಲ್ರೆಡಿ ನಿನ್ನೆ ಮತ್ತು ಮೊನ್ನೆ ಸಾಲ್ವ್ ಮಾಡಿದಿರುವಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ಮಾಡಿದರೆ ಸಾಲ್ವ್ ಮಾಡಿದ್ರಲ್ಲ ಅವಾಗ ಅದನ್ನ ನೋಡಿಬಿಟ್ರೆ ಇದು ತುಂಬಾ ಈಸಿ ಆಗುತ್ತೆ ನಿಮಗೆ ಓಕೆ ಹಂಗಂದ್ರೆ ನಾವು ಇವಾಗ ಏನ್ ಮಾಡಂದ್ರೆ ಹೆಂಗಾರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋಣ ಓಕೆ ಅದಕ್ಕಿಂತ ಪೂರ್ವದಲ್ಲಿ ನೋಡಕಪ್ಪ ಅಂತಂದ್ರೆ ಫಸ್ಟ್ ನಾ ಹೇಳಿದೆ ನಿಮಗೆ ರಿಸಿಟ್ ಸೈಡ್ ಇರೋವು ಮತ್ತು ಪೇಮೆಂಟ್ ಸೈಡ್ ಇರೋವು ಎಲ್ಲಿ ಕಂಪೇರ್ ಮಾಡ್ಕೋಬೇಕು ಅಂದ್ರೆ ರಿಸಿಟ್ ಸೈಡ್ ಇರೋವೆಲ್ಲವೂ ಇನ್ಕಮ್ ಆಗಿರ್ತವೆ ಪೇಮೆಂಟ್ ಸೈಡ್ ಇರೋವೆಲ್ಲ ಏನಾಗಿರ್ತಾವ್ರಿ ಇಲ್ಲಿ ಎಕ್ಸ್ಪೆಂಡಿಚರ್ ಆಗಿರ್ತವೆ ಯಾವುಗಳನ್ನ ಹೊರತುಪಡಿಸಿ ಆ ಒಂದು ಆಸ್ತಿಗಳನ್ನು ಹೊರತುಪಡಿಸಿ ಎಲ್ಲ ಆಸ್ತಿಗಳು ಮತ್ತು ಲಯಬಿಲಿಟಿಗಳನ್ನು ಹೊರತುಪಡಿಸಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರ್ತಾವೆ ಆಸ್ತಿಗಳು ಮತ್ತು ಲಯಬಿಲಿಟೀಸ್ ಅಂದರೆ ಈ ಹೊಣೆಗಾರಿಕೆಗಳು ಎಲ್ಲ ಏನಾಗಿರ್ತಾವ್ರಿ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಾವೆ ಹಂಗಾಗಿ ನಾವು ಹೇಳಿ ಫಸ್ಟ್ ನಾವು ಏನು ಮಾಡಿದ್ರೆ ಎಡ್ಲೇನೇ ಕಣ ಏನಂತ ಎಡ್ಲೇನೇ ಕಣ ಅಲ್ಲಿ ಕೊಟ್ಟಿದ್ದೆ ನೋಡಿ ಫಸ್ಟ್ ಯಾವ ಒಂದು ಕಂಪನಿ ಕೊಟ್ಟಿದ್ದಾರೆ ಆ ಕಂಪನಿ ಹೆಸರು ಅಥವಾ ಒಂದು ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಆ ಒಂದು ಸಂಸ್ಥೆ ಹೆಸರನ್ನು ನಾವಿಲ್ಲಿ ಏನು ಮಾಡ್ತೀರಿ ಹೆಡ್ಲೈನ್ ಆಗಿ ಬರಿಬೇಕಾಗುತ್ತೆ ಹಂಗಾದ್ರೆ ಯಾವುದಿದೆ ಅದು ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಲಬುರಗಿ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಲಬುರಗಿ ಈ ರೀತಿಯಾಗಿ ಏನು ಮಾಡಿದ್ರೆ ನಾವು ಹೆಡ್ಲೈನ್ ಹಾಕ್ಬೇಕಾಗುತ್ತೆ ಹಂಗಾದ್ರೆ ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ ಹಂಗಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎಡ್ಲೇನೆ ಹಾಕಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಏನು ಡೇಟ್ ಕೊಟ್ಟಿನಲ್ರಿ ಹೆಂಗೆ ಡೇಟ್ ಕೊಟ್ಟಿದ್ದಾನೆ ಹಂಗಾರೆ 31st March 2017 31st March 2017 ಓಕೆ ಈ ರೀತಿಯಾಗಿ ನಾವು ಹೇಳಕತ್ರಿ ಹೆಡ್ಲೈನ್ ಅನ್ನ ಹಾಕ್ಬೇಕಾಗತ್ತೆ ಈ ಹೆಡ್ಲೈನ್ಗೆ ಕೂಡ ಒಂದು ಮಾರ್ಕ್ಸ್ ಇರ್ತೈತಿ ಈ ಹೆಡ್ಲೈನ್ ಹಾಕದೇ ಇಲ್ಲಪ್ಪ ಅಂತಂದ್ರೆ ನೀವೇನಾಗುತ್ತೆ ಒಂದು ಮಾರ್ಕ್ಸ್ ಅನ್ನ ಕಳ್ಕೋಬೇಕಾಗುತ್ತೆ ಹಂಗಂದ್ರೆ ಫಾರ್ಮೆಟ್ ಯಾವ ರೀತಿಯಾಗಿದೆ ಹಂಗಂದ್ರೆ ನೆಕ್ಸ್ಟ್ ಯಾವುದಿದೆ ಹಂಗಂದ್ರೆ ಫಾರ್ಮೆಟ್ ಎಕ್ಸ್ಪೆಂಡಿಚರ್ ದ ನೆಕ್ಸ್ಟ್ ಅಮೌಂಟ್ ಆಮೇಲೆ ಇನ್ಕಮ್ ಅಮೌಂಟ್ ಓಕೆ ಈ ರೀತಿಯಾಗಿ ಏನಿದೆ ಆ ಫಾರ್ಮೆಟ್ ಇದೆ ಆ ಫಾರ್ಮೆಟಲ್ಲೇ ನಾವು ಬರಿಬೇಕಾಗುತ್ತೆ ಓಕೆ ಹಂಗಾದ್ರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಯಾವ ಬರ್ತಾವ ಅಂತ ಹೇಳಿದ್ದೆ ನಾನು ಯಾವ ಪೇಮೆಂಟ್ ಸೈಡ್ ಇದೆ ನೋಡಿ ರಿಸೆಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಅವೆಲ್ಲ ಏನಾಗ್ತವ್ರಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರ್ತಾವೆ ಯಾವುಗಳನ್ನು ಹೊರತುಪಡಿಸಿ ಅಸೆಟ್ಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಹೊರತುಪಡಿಸಿ ಓಕೆ ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಇರ್ಬೋದು ಫರ್ನಿಚರ್ ಇರ್ಬೋದು ಲ್ಯಾಂಡ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಓಕೆ ಆಮೇಲೆ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಇರ್ಬೋದು ಓಕೆ ಇವೆಲ್ಲವುಗಳನ್ನು ಹೊರತುಪಡಿಸಿ ಏನು ಎಕ್ಸ್ಪೆನ್ಸಸ್ ಇದಾವಲ್ಲ ಏನು ಪೇಮೆಂಟ್ಸ್ ಇದಾವಲ್ಲ ಏನು ಪೇಡ್ ಮಾಡಿದಿರಲ್ಲ ಅವೆಲ್ಲ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರ್ತಾವೆ ಓಕೆ ಹಂಗಂದ್ರೆ ಒನ್ ಬೈ ಒನ್ ಹೋಗಂಡ್ರೆ ಹಂಗಂದ್ರೆ ಫಸ್ಟ್ ಒಂದು ಪೇಮೆಂಟ್ ಸೈಡಲ್ಲಿ ನೋಡಿ ಹಂಗಂದ್ರೆ ಓಕೆ ಫಸ್ಟ್ ಒಂದು ಏನತ್ರಿ ಬೈ ಸ್ಯಾಲರಿ ಅಂತ ಇದೆ ಓಕೆ ಸ್ಯಾಲರಿ ಓಕೆ ಅದು ಕೂಡ ಒಂದು ಎಕ್ಸ್ಪೆಂಡಿಚರ್
ಇಲ್ಲಿ ಅಂತ ಬರೀಬೇಕು ನಾವು, ಅಲ್ಲಿ ಬೈ ಸೈಡ್ ಇದ್ದಿದ್ದಿಲ್ಲಿ ಟೂ ಸೈಡ್ ಆಗುತ್ತೆ, ಟು ಸ್ಯಾಲರಿ. ಓಕೆ, ಆ ಸ್ಯಾಲರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಬೇಕು. ಓಕೆ, ಲಾಸ್ಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಪ್ರೆಸೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಇರ್ಬೋದು, ಯಾವುದೇ ರೀತಿಯಾಗಿರುವಂತಹ ಅಡ್ಜಸ್ಟ್ಮೆಂಟ್ ಇರ್ಬೋದು ಅಥವಾ ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಸ್ಯಾಲರಿ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು. ಹಾಗಾದ್ರೆ ಹಾಗಾದರೆ ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಫಾರ್ ದ ಇಯರ್ ಎಂಡಿಂಗ್ 31st March 2070 ಅಂತಿದೆ. ಓಕೆ, ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ಏನು ಮಾಡೋಕ್ಕಾದ್ರೆ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆ ಸ್ಯಾಲರಿ. ಓಕೆ, ಹಾಗಾದರೆ ಸ್ಯಾಲ್ರಿ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಇಲ್ಲಿ ₹50,000 50,000. ಇದಕ್ಕೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಫಾರ್ ಕರೆಂಟ್ ಇಯರ್. ಓಕೆ, ಕರೆಂಟ್ ಇಯರ್ ಅಂದರೆ ಈ ವರ್ಷದ ಒಂದು ಕರೆಂಟ್ ಇಯರನ್ನು ನಾವು ಹೇಳೋಕ್ಕಂದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಹಂಗಾದ್ರೆ ಈ ವರ್ಷದ ಕರೆಂಟ್ ಇಯರ್ ಏನಿದ್ರಿ ಅಡ್ಜಸ್ಟ್ಮೆಂಟ್ ಕೊಟ್ಟೆ ನೋಡ್ರಿ ಎಷ್ಟು ಕೊಟ್ಟಿದ್ದಾನೆ, ಹಂಗಾದ್ರೆ ₹10,000 ಕೊಟ್ಟಿದ್ದಾನೆ. ಓಕೆ, ₹10,000. ಓಕೆ, ಎಷ್ಟು ಟೋಟಲ್ ಎಷ್ಟು ಅಂದ್ರೆ ₹60,000. ಇನ್ ದ ಸೆನ್ಸ್ ಏನಾದರೂ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟರೆ ಅದನ್ನ ಮಾಡೋಕ್ಕಂದ್ರೆ ಲೆಸ್ ಮಾಡಬೇಕಾಗುತ್ತೆ. ಹಂಗಾದ್ರೆ ಲೆಸ್ ಆದರೂ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿಲ್ಲ, ಇದೇನಿರ್ತದ್ರೆ ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿದ್ದಾನಲ್ಲ ಅದನ್ನ ಮಾಡೋಕ್ಕಂದ್ರೆ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಫಾರ್ ಲಾಸ್ಟ್ ಇಯರ್. ಓಕೆ, ಲಾಸ್ಟ್ ಇಯರ್ ವ್ಯಾಲ್ಯೂ ಎಷ್ಟಿದ್ರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹14,000. ಓಕೆ, ಹಂಗಂದ್ರೆ ಟೋಟಲ್ 60,000 ರೂಪಾಯಿ ಲೆಸ್ 14,000 ಕಳೆದ್ರೆ ಏನಾಗುತ್ತೆ ನಿಮಗೆ 46,000 ಬರುತ್ತೆ, 46,000 ರೂಪಾಯಿ ಬರುತ್ತೆ. ಓಕೆ, ಅದಾದ ನಂತರ ಈ ಇಷ್ಟು ನೋಡಿ, ಇದು ಅಂದರೆ ಲಾಸ್ಟ್ ಇಯರ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು, ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು. ಓಕೆ, ನನಗೆ ಗೊತ್ತಾಯ್ತಲ್ರಿ. ದ ನೆಕ್ಸ್ಟ್ ಆದಮೇಗ ಬೈ ಸ್ಪೋರ್ಟ್ಸ್ ಮಟೀರಿಯಲ್ಸ್ ₹28,000 ಇದೆ. ಸ್ಪೋರ್ಟ್ಸ್ ಮಟೀರಿಯಲ್ ಅನ್ನೋದು ಏನಿದು ಒಂದು ಆಸ್ತಿ, ಹಂಗಾಗಿ ಅಸೆಟ್ ಕಾಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತೈತೆ. ಅದಾದ ನಂತರ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ ಏನಿರೋದು ಆ ಒಂದು ಅಸೆಟ್ಟು, ಹಂಗಾಗಿ ಅಲ್ಲಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಪೋಸ್ಟೇಜ್. ಓಕೆ, ಪೋಸ್ಟೇಜ್ಗೆ ಏನಾದರೂ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನೋಡ್ಬೇಕು ಪೋಸ್ಟೇಜ್. ಓಕೆ, ಯಾವುದೇ ರೀತಿಯಾಗಿರುವಂತಹ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿಲ್ಲ, ಅದೇ ರೀತಿಯಾಗಿ ಅದೇ ಮಾಡೋಕ್ಕಾದ್ರೆ ₹800 ಆ್ಯಸ್ ಯೂಸ್ವಲ್ ಬರಿಬೇಕಾಗುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಬೈ ಎಲೆಕ್ಟ್ರಿಸಿಟಿ ಚಾರ್ಜಸ್. ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೂಡ ಯಾವುದೇ ರೀತಿಯಾಗಿರುವಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ಆ್ಯಸ್ ಯೂಸ್ವಲ್ ಏನಿರ್ತದೆ ಅದೇ ಅಮೌಂಟನ್ನು ಬರಿಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದ್ರಿ ವ್ಯಾಲ್ಯೂ ₹3,200. ಓಕೆ, ಅದಾದ ನಂತರ ನೆಕ್ಸ್ಟ್ ಅಪ್ಕೀಪ್ ಆಫ್ ಗ್ರೌಂಡ್. ಓಕೆ, ಅಪ್ಕೀಪ್ ಆಫ್ ಗ್ರೌಂಡ್ ಅಂದರೆ ಆ ಒಂದು ಗ್ರೌಂಡನ್ನು ಏನು ಮಾಡೋಕ್ಕಾದ್ರೆ ಸಮತಟ್ಟಾಗಿ ಮಾಡೋಕೆ ಅಥವಾ ಕ್ಲೀನ್ ಮಾಡಿಸೋಕೆ ಕೆಲವೊಂದಿಷ್ಟು ದುಡ್ಡನ್ನು ಕೊಟ್ಟಿದ್ದಾನೆ ಆ ಒಂದು ಸಂಸ್ಥೆಯವರು. ಅದು ಕೂಡ ಎಕ್ಸ್ಪೆಂಡಿಚರ್ ಆಗಿರ್ತದೆ. ಹಂಗಂದರೆ ಟು ಅಪ್ಕೀಪ್ ಆಫ್ ಗ್ರೌಂಡ್, ಅಪ್ಕೀಪ್ ಆಫ್ ಗ್ರೌಂಡ್ ಆ ಒಂದು ಗ್ರೌಂಡನ್ನು ಸಮತಟ್ಟಾಗಿ ಮಾಡಿಸೋಕೆ ಎಷ್ಟಿದ್ರಿ ₹13,000. ಹದಿಮೂರು ಸಾವಿರ ಐತಲ್ರಿ. ದಿ ನೆಕ್ಸ್ಟ್ ಅದಾದ ನಂತರ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನು ಹೇಳಿದೆ ನಾನು, ಅದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನಾಗುತ್ತೆ ಕ್ಯಾಶ್ ಇನ್ ಆ್ಯಂಡ್ ಆಗುತ್ತೆ, ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲೇ ಆಗುತ್ತೆ. ಓಕೆ, ಇಷ್ಟ ಆಯ್ತಲ್ರಿ. ಆಮೇಲೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ನೋಡ್ಬೇಕಾಗತ್ತೆ ನಾವು ಒನ್ ಟೈಮ್. ಓಕೆ, ಅಡ್ಜಸ್ಟ್ಮೆಂಟ್ ನೋಡ್ರಿ, ಯಾಕಂದ್ರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇನ್ಕಮ್ ಸೈಡಲ್ಲಿ ಬರ್ತದೆ ಅಂದ್ಬಿಡ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೂಡ ಹಚ್ಕೊಂಡಿದ್ದೀರಿ. ಆಮೇಲೆ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಅಲ್ಲೇ ಇನ್ಕಮ್ ಸೈಡಲ್ಲಿ ಬರ್ತೈತಿ, ಅರ್ಧ ಎಂಟ್ರೆನ್ಸ್ ಫೀಸ್ ಇನ್ಕಮ್ ಆಗುತ್ತೆ, ಇನ್ನು ಅರ್ಧ ಏನಾಗಿದ್ದೈತಿ ಆ ಒಂದು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಆಗಿರುತ್ತೆ. ಹಂಗಾದ್ರೆ ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ ನೋಡ್ರಿ, ಹಂಗಾದ್ರೆ ಅದು ಕೂಡ ಇಲ್ಲೇ ಬರ್ತೈತೆ. ಓಕೆನಾ, ಟು ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ಓಕೆ, ಸ್ಪೋರ್ಟ್ಸ್ ಮಟೀರಿಯಲ್ ವ್ಯಾಲ್ಯೂ ಎಷ್ಟು ನೋಡ್ಬೇಕು ಇಲ್ಲಿ. ಓಕೆ, ಸ್ಪೋರ್ಟ್ಸ್ ಮಟೀರಿಯಲ್ ವ್ಯಾಲ್ಯೂ ಇಲ್ಲಿ ಡೈರೆಕ್ಟಾಗಿ ಏನು ಮಾಡಿದ್ರೆ ಡಿಪ್ರಿಸಿಯೇಷನ್ನ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ, ಹಂಗಾಗಿ ಆ ಒಂದು ಡಿಪ್ರಿಸಿಯೇಷನ್ ವ್ಯಾಲ್ಯೂವನ್ನು ಇಲ್ಲಿ ಹಚ್ಬೇಕಾಗುತ್ತೆ. ಎಷ್ಟಿದ್ರೆ ಹಾಗಾದ್ರೆ 16,800 ರೂಪಾಯಿ ಇದೆ. ಅದಾದ ನಂತರ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ₹2,100, ಅದು ಕೂಡ ಇಲ್ಲೇ ಬರುತ್ತೆ. ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದ್ರೆ ಇಲ್ಲಿ ಅದು ಏನಾದರೂ ಪರ್ಸೆಂಟೇಜ್ ಕೊಟ್ಟರೆ ಆ ಒಂದು ವ್ಯಾಲ್ಯೂವಲ್ಲಿ ನಾವು ಹೇಳಕ್ಕಂದ್ರೆ ಆ ಒಂದು ಪರ್ಸೆಂಟೇಜ್ ಡಿಪ್ರಿಸಿಯೇಷನ್ನ ತೆಗಿಬೇಕಾಗುತ್ತೆ. ಇಲ್ಲಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ, ಹಂಗಾಗಿ ಏನು ಕಿರಿಕಿರಿ ಇಲ್ಲ, ₹2,100 ನೀವು ಹೇಳಕ್ಕಂದ್ರೆ ಹಚ್ಬೇಕಾಗುತ್ತೆ. ಓಕೆ, ಇಷ್ಟು ಇವು ಎಕ್ಸ್ಪೆಂಡಿಚರ್ ಸೈಡಲ್ಲಿ. ಹಂಗಾದರೆ ನೆಕ್ಸ್ಟ್ ಇನ್ಕಮ್ ಸೈಡಲ್ಲಿ ಬನ್ನಿ. ಇನ್ಕಮ್ ಸೈಡಲ್ಲಿ ಯಾವಂತ ಹೇಳಿದೆ ನಾನು, ಹಾಗಾದರೆ ಇನ್ಕಮ್ ಸೈಡಲ್ಲಿ ಯಾವ ಒಂದು ರಿಸಿಟ್ಸ್ ಇರ್ತಾವಲ್ಲ ಅವೆಲ್ಲ ರಿಸಿಟ್ಸ್ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಇನ್ಕಮ್ ಸೈಡ್ ಬರ್ತಾವ. ಯಾವುಗಳನ್ನು ಹೊರತುಪಡಿಸಿ ಹೇಳಿ, ಹಂಗಾದರೆ ಲಯಾಬಿಲಿಟೀಸ್ಗಳನ್ನು ಹೊರತುಪಡಿಸಿ. ಹಾಗಾದರೆ ಫಸ್ಟ್ ಒನ್ ರಿಸಿಟ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಒನ್ ಐತಲ್ರಿ. ಆ ಟು ಬ್ಯಾಲೆನ್ಸ್ ಬ್ರಾಡ್ ಒನ್ ಏನಾಗಿದೆ ಅಂದರೆ ಪ್ರೀವಿಯಸ್ ಇಯರ್ ಆ ಒಂದು ಬ್ಯಾಲೆನ್ಸ್ ಇರ್ತದ್ದು ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ ಅಂತ ಅರ್ಥ. ಅದನ್ನು ಬಿಟ್ಟರೆ ಹಂಗಾದರೆ ಆಮೇಲೆ ನೆಕ್ಸ್ಟ್ ಬೈ ಸಬ್ಸ್ಕ್ರಿಪ್ಷನ್ಸ್. ಓಕೆ, ಸಬ್ಸ್ಕ್ರಿಪ್ಷನ್ ಅನ್ನೋದು ಕೂಡ ಒಂದು ಇನ್ಕಮ್.
by subscriptions. Subscriptions. Okay, subscriptions value is 20 rupees, 1,04,000 ide. 1,04,000. ಓಕೆ, ಅದಕ್ಕೇನಾದರೂ ಔಟ್ಸ್ಟ್ಯಾಂಡಿಂಗ್ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡೋಕ್ಕಾದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಹಂಗಂದರೆ ಏನಾದರೂ ಕೊಟ್ಟೆನಂದರೆ ಅಡ್ಜಸ್ಟ್ಮೆಂಟ್ ಕೊಟ್ಟೆ ನೋಡಿರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಮಾರ್ಚ್ 2017 ರುಪೀಸ್ 2,000 ಕೊಟ್ಟಿದ್ದೀನಿ. ಹಂಗಾಗಿ ಏನು ಮಾಡ್ಕೊಳಿದ್ಕ ಆ್ಯಡ್ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಆ ರುಪೀಸ್ ಎಷ್ಟಾಗುತ್ತೆ ಇಲ್ಲಿ? ರುಪೀಸ್ 2,000 ಇದೆ. ಅದಾದ ನಂತರ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದರೂ ಲಾಸ್ಟ್ ಇಯರ್ ಇತ್ತಂದ್ರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇನ್ ದ ಸೆನ್ಸ್ ಈ ವರ್ಷದ ಏನಾದರೂ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ಲೆಸ್ ಮಾಡಬೇಕಾಗತ್ತು. ಅಂದರೆ ಲಾಸ್ಟ್ ಇಯರ್, ಲಾಸ್ಟ್ ಇಯರ್ ಅಂದರೆ ಈ ವರ್ಷ ಕೊಟ್ಟರಂತ ಅರ್ಥ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಂದು ಲಾಸ್ಟ್ ಇಯರ್ ಕೊಟ್ಟರಪ್ಪ ಅಂತಂದರೆ ಈ ವರ್ಷ ಅಂತ ಅರ್ಥ. ಹಂಗಾಗಿ ಅದನ್ನು ಕೂಡ ಆ್ಯಡ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಆ್ಯಡ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇನ್ ದ ಸೆನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೇಳಿ ಈ ವರ್ಷ ಅಥವಾ ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ಅದನ್ನು ಲೆಸ್ ಮಾಡ್ತೀವಿ ನಾವು. ಅಂದರೆ ಲಾಸ್ಟ್ ಇಯರ್ ಅಡ್ವಾನ್ಸಸ್ ಈ ವರ್ಷ ಏನಾಗ್ತವೆ ಆ್ಯಡ್ ಆಗ್ತವೆ, ಆ್ಯಡ್ ಮಾಡಬೇಕು. ಎಷ್ಟಿದ್ರೆ ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ರುಪೀಸ್ 8,000 ಇದೆ. ಹಂಗಾದರೆ ಟೋಟಲ್ ಮಾಡಿ 1,04,000 ಪ್ಲಸ್ 2,000 ಪ್ಲಸ್ 8,000 ಟೋಟಲ್ ಎಷ್ಟಾಗುತ್ತೆ ಹಾಗಾದ್ರೆ? 1,04,000 1,06,000 1,14,000 1,14,000 ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್. ಎಂಟ್ರೆನ್ಸ್ ಫೀಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟೆನ, 1/2 ಅಥವಾ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಟಲೈಸ್. ಓಕೆ, ಹಂಗಂದ್ರೂ ಒಂದೇ. ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ ಅಂದ್ರೂ ಕೂಡ ಒಂದೇ. ಅಂದರೆ ಅರ್ಧ ಇನ್ಕಮ್ ಆಗಿರ್ತೈತಿ, ಇನ್ನು ಅರ್ಧ ಏನಾಗಿರ್ತೈತಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಆಗಿರ್ತೈತೆ ಅಂತ ಅರ್ಥ, ಕ್ಯಾಪಿಟಲ್ ಆಗಿರ್ತೈತೆ ಅಂತ ಅರ್ಥ. ಇಲ್ಲೇನು ಕೊಟ್ಟಿದ್ದಾನೆ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಅಂದರೆ ಅರ್ಧ, ಅದರ ಒಂದು 50% ಅಂದರೆ ಆ ಒಂದು ಎಂಟ್ರೆನ್ಸ್ ಫೀಸ್ ವ್ಯಾಲ್ಯೂ ಎಷ್ಟಿದ್ರಿ? 12,000 ಐತಲ್ಲ, 12,000 ಅರ್ಧ ಎಷ್ಟ್ರಿ? 6,000 ರೂಪಾಯಿ ಏನಾಗಿರ್ತೈತಿ ಇಲ್ಲಿ ಇನ್ಕಮ್ ಆಗಿರ್ತೈತಿ, ಇನ್ನು 6,000 ಏನಾಗಿರ್ತದೆ ಕ್ಯಾಪಿಟಲ್ ಆಗಿರ್ತೈತಿ. ಹಂಗಂದ್ರೆ ಬೈ ಎಂಟ್ರೆನ್ಸ್ ಫೀಸ್ ರುಪೀಸ್ ಎಷ್ಟೈತ್ರಿ? 12,000 ಐತೆ. 12,000 ಅರ್ಧ ಅಂದರೆ ಎಷ್ಟ್ರಿ? ಡಿವೈಡ್ ಬೈ 2 ಮಾಡಬೇಕು, 6,000 ರೂಪಾಯಿ ಆಗುತ್ತೆ. ಓಕೆ, ಅದಾದ ನಂತರ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. ಓಕೆ, ನೆಕ್ಸ್ಟ್ ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. ಇದು ಕೂಡ ಇನ್ಕಮ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ಸ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್ ರುಪೀಸ್ ಯಾವುದೇ ರೀತಿಯಾಗಿರುವಂತಹ ಪ್ರಿಪೇಯ್ಡ್ ಔಟ್ ಸ್ಟ್ಯಾಂಡಿಂಗ್ ಏನಿಲ್ಲರಿ ಇದಕ್ಕೆ ಡೈರೆಕ್ಟ್ 6,000 ರೂಪಾಯಿ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಬೈ ಸ್ಪೋರ್ಟ್ಸ್ ಫೀಸ್. ಸ್ಪೋರ್ಟ್ಸ್ ಫೀಸ್ ಅನ್ನೋದು ಕೂಡ ಏನಿದು ಇನ್ಕಮ್. ಸ್ಪೋರ್ಟ್ಸ್ ಫೀಸ್ ರುಪೀಸ್ ಎಷ್ಟಿದ್ರಿ? 19,000. ಓಕೆ, ಟೋಟಲ್ 19,000. ಓಕೆ, ಆಮೇಲೆ ಎಲ್ಲ ಅಡ್ಜಸ್ಟ್ಮೆಂಟನ್ನು ಅಡ್ಜಸ್ಟ್ ಮಾಡಿದ್ದೀವಿ ಆಲ್ರೆಡಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ನಾವು. ಹಾಗಾದರೆ ಟೋಟಲ್ ಮಾಡಿ, ಟೋಟಲ್ ಯಾವ ಕಡೆ ಜಾಸ್ತಿ ಇದೆ ನೋಡಿ, ಯಾವ ಕಡೆ ಜಾಸ್ತಿ ಇದೆ? ಇಲ್ಲಿ 46,800, ಇಲ್ಲಿ 13,000, 14,800. ಹಾಗಾದ್ರೆ ಇಲ್ಲಿ ಜಾಸ್ತಿ ಇದೆ ನೋಡು, 1,14,000 ಇಲ್ಲೇ ಇದೆ ಅಂತಂದರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೈತೆ ನಮ್ಗೆ. ಅಂದರೆ ಈ ಕಡೆನೇ ಜಾಸ್ತಿ ಇದೆ, 100,000 ಮ್ಯಾಗ ಇದೆ ಅಲ್ರಿ. ಹಂಗಾಗಿ ಅದನ್ನು ನೋಡಬೇಕಾಗುತ್ತೆ ನಾವು. 1,14,000 ಪ್ಲಸ್ 6,000 ಅಂದರೆ 120,000. 120,000 ಪ್ಲಸ್ 6,000 126,000. 126,000 ಪ್ಲಸ್ 19,000 ಅಂದರೆ 145,000. 1,45,000. 1,45,000. 145,000. 145,000 ರೂಪಾಯಿ ಎಲ್ಲ ಎಕ್ಸ್ಪೆಂಡಿಚರ್ನ ಲೆಸ್ ಮಾಡಿ ಅದು ಬಂದಿರೋದು ಏನ್ರಿ ಅಗ್ರ ಟು ಸರ್ಪ್ಲಸ್. ಸರ್ಪ್ಲಸ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಸರ್ಪ್ಲಸ್. ಓಕೆ, 145,000 ರೂಪಾಯಿ ಇನ್ನೆಲ್ಲ ಲೆಸ್ ಮಾಡಿದ್ರೆ ಏನು ಬರ್ತದ್ರಿ? ಆ ಬರೋ ಒಂದು ಮತ್ತೆ ಎಷ್ಟ್ರಿ? 63,100. 63,100 ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕಾಗುತ್ತೆ ನೀವು. 63,100 ಏನ್ರಿದು ಸರ್ಪ್ಲಸ್. ಈ ಸರ್ಪ್ಲಸ್ ಏನ್ ಮಾಡ್ಬೇಕ್ರಿ? ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತಾ? ಇನ್ ದ ಸೆನ್ಸ್ ಏನಾದರೂ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಜಾಸ್ತಿ ಬಂದು ಇನ್ಕಮ್ ಸೈಡಲ್ಲಿ ಕಡಿಮೆ ಬಂದರೆ ಏನಾಗ್ತದೆ? ಇದು ಡೆಪಿಸಿಟ್ ಆಗುತ್ತೆ, ಶಾರ್ಟೇಜ್ ಬೀಳುತ್ತೆ. ಅದನ್ನ ಮಾಡಬೇಕಂದ್ರೆ ಕ್ಯಾಪಿಟಲ್ ಫಂಡ್ಗೆ ಲೆಸ್ ಮಾಡಬೇಕಾಗುತ್ತೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ನೀವು ಪ್ರಿಪೇರ್ ಮಾಡಿರಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ March 2017 ಎಷ್ಟೈತ್ರಿ ಇಲ್ಲಿ? 2017 ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಬ್ಯಾಲೆನ್ಸ್ ಶೀಟ್ ಆ ಒಂದು ಫಾರ್ಮೆಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ತುಂಬ ಜಾಣರಿದ್ದೀರಿ, ಗೊತ್ತಾಗುತ್ತೆ ನಮಗೆ. ಯಾಕೆ ಲಯಾಬಿಲಿಟೀಸ್, ನೆಕ್ಸ್ಟ್ ಅಮೌಂಟ್, ಆಮೇಲೆ ಅಸೆಟ್ಸ್ ಅಮೌಂಟ್, ರೈಟ್? ಅಸೆಟ್ಸ್ ಅಮೌಂಟ್ ಈ ರೀತಿಯಾಗಿ ಏನು ಮಾಡಿದಾನಂತ ಆ ಒಂದು
ಆ ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ಕೊಟ್ಟಿದ್ರೆ ಆ ಒಂದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಅಲ್ಲಿ ನಾವೇನಾಗುತ್ತೆ ಆ ಒಂದು ಅಸೆಟ್ಸ್ ಅಂಡ್ ಲಯಾಬಿಲಿಟೀಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಒಂದು ಲಯಾಬಿಲಿಟೀಸ್ ಸೈಡಲ್ಲಿ ಫಸ್ಟ್ ಒಂದು ಫಾರ್ಮ್ಯಾಟ್ ಪ್ರಕಾರ ಹೋಗೋಣ ನಾವು. ಹಾಗಂದ್ರೆ ಫಾರ್ಮ್ಯಾಟ್ ಪ್ರಕಾರ ಹೋಗೋಣ, ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್, ಓಕೆ. ಕ್ಯಾಪಿಟಲ್ ಫಂಡ್, ಈ ಕ್ಯಾಪಿಟಲ್ ಫಂಡ್ಗೆ ಏನಾದರೂ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಿನ ಕ್ಯಾಪಿಟಲ್ ಫಂಡ್ ಇತ್ತಪ್ಪ ಅಂದರೆ ಅದೇನಾಗಿರ್ತೈತಿ, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಆಗಿರ್ತೈತಿ. ಹಂಗಾಗಿ ಲಾಸ್ಟ್ ಇಯರ್ ಕೊಟ್ಟಿದ್ದೆ ನೋಡಿಲಿ, ಕ್ಯಾಪಿಟಲ್ ಫಂಡ್ ರುಪೀಸ್ 3,01,000 ಕೊಟ್ಟಿದ್ದೆ. ಹಂಗಾಗಿ ಅದನ್ನ ಮಾಡಕ್ರಿ, ಓಪನಿಂಗ್ ಕ್ಯಾಪಿಟಲ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಫಂಡ್, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟಿದ್ರಿ, ರುಪೀಸ್ 3,01,000, 301,000 ಇದೆ. ಇದಕ್ಕೆ ಯಾವುದಾದ್ರೂ ಫಂಡ್ಸ್ ಇತ್ತಂತಂದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅಂದರೆ ಎಂಟ್ರೆನ್ಸ್ ಫೀಸ್ ಇರ್ಬೋದು, ಲೈಫ್ ಮೆಂಬರ್ಶಿಪ್ ಫೀಸ್ ಇರ್ಬೋದು, ಎಂಡೋಮೆಂಟ್ ಫಂಡ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಇದೆಲ್ಲ ಏನಾಗ್ತಾವೆ ಇಲ್ಲಿ ಆ ಒಂದು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಆಗ್ತವೆ. ಹಂಗಂದ್ರೆ ನೆಕ್ಸ್ಟ್ ಏನಾದರೂ ಕೊಟ್ಟಿದ್ದೆ ನೋಡ್ರಿ, ಏನಾದರೂ ಅಂದರೆ ಯಾವುದಾದ್ರೂ ಫಂಡ್ಸ್ ಕೊಟ್ಟಿದ್ದೇನೆ ನೋಡ್ಬೇಕಲ್ಲಿ, ಓಕೆನಾ. ಯಾವುದೇ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದೆ ನೋಡಿ, ಎಂಟ್ರೆನ್ಸ್ ಫೀಸ್ಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ, ಅಡ್ಜಸ್ಟ್ಮೆಂಟ್ ನೋಡ್ಬೇಕಾಗುತ್ತೆ. ಏ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್, ಅಂದರೆ ಅರ್ಧ ಕ್ಯಾಪಿಟಲ್ ಫಂಡ್ಗೆ ಇನ್ನರ್ಧ ಇನ್ಕಮ್ ಅಂತ ಅರ್ಥ. ಹಂಗಾದ್ರೆ ಇಲ್ಲಿ ಆ್ಯಡ್ ಎಂಟ್ರೆನ್ಸ್ ಫೀಸ್ ಅಂದರೆ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಕೊಟ್ಟಿರ್ತಾನೆ. ಹಂಗಾಗಿ 12,000 ರೂಪಾಯಿ ಆ ಒಂದು ಎಂಟ್ರೆನ್ಸ್ ಫೀಸ್ ಐತಲ್ಲ ಅದರ ಅರ್ಧ, ಅದರ ಅರ್ಧ ಎಷ್ಟು ರೀ, ರುಪೀಸ್ 6,000, 6,000, ಓಕೆ 6,000. ಆದರೆ ಅದರ ಯಾವ್ದಾದ್ರು ಫಂಡ್ ಇತ್ತಂದ್ರೆ ಆ್ಯಡ್ ಮಾಡ್ಬೇಕು, ಯಾವುದೇ ರೀತಿ ಇರುವಂಥ ಫಂಡ್ ಇಲ್ಲ. ಹಂಗಾದ್ರೆ ನೆಕ್ಸ್ಟ್ ಆ್ಯಡ್ ಯಾವುದ್ರಿ, ಸರ್ಪ್ಲಸ್ ಎಲ್ಲಿರ್ತದ್ರಿ. ಹಾಗಾದ್ರೆ ಇದು ನೀವು ಏನು ಇದನ್ನು ಮಾಡಿದ್ರೆ ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಎಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬಂದಿದೆಯಲ್ಲ ಅದು ಏನಾಗಿರ್ತೈತಿ, ಸರ್ಪ್ಲಸ್ ಆಗಿರ್ತೈತಿ. ಇನ್ ದ ಸೆನ್ಸ್ ಇನ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಜಾಸ್ತಿ ಇದು, ಇನ್ಕಮ್ ಸೈಡಲ್ಲಿ ಕಡಿಮೆ ಇತ್ತಂದರೆ ಡೆಫಿಸಿಟ್ ಆಗುತ್ತೆ. ಅದನ್ನ ಏನು ಮಾಡೋಕ್ಕಾಗುತ್ತೆ, ಇಲ್ಲಿ ಲೆಸ್ ಮಾಡಬೇಕಾಗುತ್ತು. ಹಂಗಾದ್ರೆ ಎಷ್ಟಿದ್ರೆ ಸರ್ಪ್ಲಸ್ ನೀವೇ ಪಾಯಿಂಟ್ ಮಾಡಿದ್ರಿ, 63,100 ರೂಪಾಯಿ, ಓಕೆ. ಈಸ್ಟ್ ಇದು, ಓಕೆನಾ. ಓಪನಿಂಗ್ ಕ್ಯಾಪಿಟಲ್ 301,000, ಆಮೇಲೆ ಎಂಟ್ರೆನ್ಸ್ ಫೀಸ್ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತಂದು ಕ್ವೆಶನ್ ಪೇಪರ್ಲ್ಲಿ ಕೊಟ್ಟಿದ್ದಾರೆ. ಅದು ಅರ್ಧ 6,000 ರೂಪಾಯಿ. ಅದಾದ ನಂತರ ಸರ್ಪ್ಲಸ್ ಪ್ಲೀಸ್ ರುಪೀಸ್ ಎಷ್ಟಿದ್ರಿ, 63,100. ಟೋಟಲ್ ಎಷ್ಟಾಗುತ್ತೆ ಹಂಗಾರೆ, ಇಲ್ಲೇನಾಗುತ್ತೆ ನೋಡಿ, 3,00,000 ಎಷ್ಟಾಗುತ್ತೆ ನೋಡ್ರಿ, ಆ ಟೋಟಲ್ 307,100, 307,100, ಓಕೆನಾ. 70,000 ಅಲ್ರಿ ಇದೆ, ಓಕೆ 370,100, ಓಕೆ. 370,100 ಏನಾಗಿರ್ತೈತ್ರಿ ಇಲ್ಲಿ ಟೋಟಲ್ ಆಗಿರ್ತದೆ, ಓಕೆ. ಅದಾದ ನಂತರ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇತ್ತಪ್ಪ ಅಂದರೆ ಏನು ಮಾಡಕ್ಕದ್ರಿ, ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕೆ ಕೂಡ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದಾನೆ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಏನಿರೋದು ಅಸೆಟ್ಟು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದು ಇನ್ಕಮ್ ಇರೋದು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಓಕೆ. ಈ ವರ್ಷದ ಮಾತ್ರ ಕನ್ಸಿಡರ್ ಮಾಡಬೇಕು, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ ನಮಗೆ ಸಂಬಂಧ ಇಲ್ಲ, ಅದು ಆಲ್ರೆಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬಂದಿದೆ. ಹಂಗಾಗಿ ಈ ವರ್ಷದ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹ ಎಕ್ಸ್ಪೆಂಡಿಚರನ್ನು ಮಾತ್ರ ಇಲ್ಲಿ ಹಚ್ಚಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದೆ ನೋಡಿ, ಓಕೆ. ನಾವು ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಕೊಟ್ಟಿದ್ದಾನೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 10,000, 10,000 ಐತೇನ್ರಿ, ರುಪೀಸ್ 10,000, ಓಕೆ. ಮತ್ತೆ ಯಾವುದೇ ರೀತಿಯಾಗಿರುವಂತಹ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಹಂಗಾರೆ ನೆಕ್ಸ್ಟ್ ಬನ್ನಿ, ಹಂಗಾರೆ ಅಸೆಟ್ ಸೈಡಲ್ಲಿ ಬನ್ನಿ. ಅಸೆಟ್ ಸೈಡ್ ಫಸ್ಟ್ ಒಂದು ಅಸೆಟ್ ನೋಡ್ರಿ, ಹಂಗಾರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂತ ಬನ್ನಿ. ಫಸ್ಟ್ ಒಂದು ಏನಿದ್ರಿ, ಕ್ಯಾಶ್ ಇನ್ ಆ್ಯಂಡ್ ಯಾವಾಗ ತೊಗೋಬೇಕಂತ ಹೇಳ್ತೀನಿ ನಾನು. ಆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆಯಲ್ಲ ಲಾಸ್ಟ್ಗೆ, ಅದು ಏನಾಗಿರ್ತೈತಿ, ಕ್ಯಾಶ್ ಇನ್ ಆ್ಯಂಡ್ ಆಗಿರ್ತೈತಿ, ರುಪೀಸ್ 47,000. ಹೋದ ವರ್ಷದ ಯಾಕೆ ತೊಗೊಳ್ಳಿಲ್ಲಪ್ಪ ಅಂತಂದರೆ, ನಾವು ಹೋದ ವರ್ಷದ 31,000 ಅದನ್ನಾಕೆ ತೊಗೊಳ್ಳಿಲ್ಲಪ್ಪ ಅಂತಂದರೆ, ಅದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡೌನ್ ಆಗಿ ಬಂದಿರ್ತೈತಿ. ಅಂದರೆ ಆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಇಟ್ಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ, ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಹಂಗಾಗಿ ಅಲ್ಲಿ ಬಂದಿರ್ತೈತೆ ಅದು. ಇಲ್ಲಿ ಏನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇರ್ತಲ್ಲ, ಈ ಬ್ಯಾಲೆನ್ಸ್ ಇಟ್ಟಿಗೆ ಏನಾಗಿರ್ತೈತಿ, ಕ್ಯಾಶ್ ಇನ್ ಆ್ಯಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ತೈತಿ. ರುಪೀಸ್ ಎಷ್ಟಿದ್ರೆ ಆಗಿರಲಿ, ರುಪೀಸ್ 47,000, ಓಕೆ. ಅದಾದ ನಂತರ ಸ್ಪೋರ್ಟ್ಸ್ ಮೆಟೀರಿಯಲ್, ಓಕೆ. ನೆಕ್ಸ್ಟ್ ಒಂದು ಆಸ್ತಿ ಯಾವುದ್ರಿ, ಸ್ಪೋರ್ಟ್ಸ್ ಮೆಟೀರಿಯಲ್, ಓಕೆ. ಸ್ಪೋರ್ಟ್ಸ್ ಮೆಟೀರಿಯಲು, ಆಮೇಲೆ ಈ ವರ್ಷ ಏನಾದರೂ ಸ್ಪೋರ್ಟ್ಸ್ ಮೆಟೀರಿಯಲ್ನ ತೊಗೊಂಡಿದ್ದಾರೆ ಅಥವಾ ನೋಡ್ಬೇಕು.
ಅಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿಂದು ಮತ್ತು ಈ ವರ್ಷದ ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ ಏನಾದರೂ ಸ್ಪೋರ್ಟ್ಸ್ ಮೆಟೀರಿಯಲ್ ಐತೇನು ರೀ? ಐತೆ ನೋಡ್ರಿ. ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ರುಪೀಸ್ 28,000. ಹಂಗಂದರೆ ಲಾಸ್ಟ್ ಇಯರ್ ಎಷ್ಟಿದೆ ರೀ? ರುಪೀಸ್ 70,000 ಇದೆ. ಅದಕ್ಕೆ ಆ್ಯಡ್ ಪರ್ಚೇಸಸ್. ಆ್ಯಡ್ ಪರ್ಚೇಸಸ್ ಅಂದರೆ ಅಂದರೆ ಈ ವರ್ಷ ಕೂಡ ಏನು ಮಾಡಿದ್ದಾರೆ ಅವರು ಆ ಒಂದು ಸ್ಪೋರ್ಟ್ಸ್ ಮೆಟೀರಿಯಲನ್ನು ತೊಗೊಂಡಿದ್ದಾರೆ ಅಂತ ಅರ್ಥ. ಎಷ್ಟಂದ್ರೆ ಈ ವರ್ಷದ ಸ್ಪೋರ್ಟ್ಸ್ ಮೆಟೀರಿಯಲ್ ವ್ಯಾಲ್ಯೂ ರುಪೀಸ್ 28,000. ಓಕೆ, 28,000 ಟೋಟಲ್ ಎಷ್ಟಾದ್ರೆ ಹಾಗಾದ್ರೆ 98,000. ಈ 98,000 ಏನಾದರೂ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ರೆ ಅಥವಾ ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಏನಾದರೂ ಕೊಟ್ಟರೆ ಏನು ಮಾಡೋಕೆ ಅದರಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಮಾಡಿದ್ರೆ ಡಿಪ್ರಿಸಿಯೇಷನನ್ನು ಕೊಟ್ಟಿದ್ದಾನೆ. ಹಂಗಾದ್ರೆ ಲೆಸ್ ಅಲ್ಲಿ ಮಾಡಿದ್ರೆ ನೋಡಿ, ಲೆಸ್ ಡಿಪ್ರಿಸಿಯೇಷನ್ ಅಲ್ಲಿ ಮಾಡಿದ್ರೆ ನೋಡಿ, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ರುಪೀಸ್ ಎಷ್ಟಿದ್ರೆ 16,000 ಎಷ್ಟಿದೆ? 800 ರೂಪಾಯಿ ಇದೆ. 16,800 ಐತೆ ರೀ? 16,800. ಓಕೆ, 16,800 ಅಂದರೆ 98,000 ಲೆಸ್ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿದ್ರೆ ನಿಮಗೆ 81,200 ಬರ್ತೈತಿ. 81,200. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವುದೈತೆ ನೋಡ್ರಿ ಹಂಗಾರೆ, ನೆಕ್ಸ್ಟ್ ಒಂದು ಅಸೆಟ್ಟು ಫರ್ನಿಚರ್. ಓಕೆ, ಫರ್ನಿಚರ್ ಫರ್ನಿಚರ್ ವ್ಯಾಲ್ಯೂ ಎಷ್ಟು ಕೊಟ್ಟಂದ್ರೆ ಈ ವರ್ಷ ಏನಾದರೂ ಫರ್ನಿಚರ್ ತೊಗೊಂಡ್ರೆ ಆ್ಯಡ್ ಫರ್ನಿಚರ್ ಅಂತ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾಗಿರುವಂತಹ ಪೇಮೆಂಟ್ ಸೈಡಲ್ಲಿ ಫರ್ನಿಚರ್ ವ್ಯಾಲ್ಯೂ ಕೊಟ್ಟಿಲ್ಲ ಅಥವಾ ಯಾವುದೇ ಅವನು ತೊಗೊಂಡಿಲ್ಲ ಅಂತ ಅರ್ಥ. ರುಪೀಸ್ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದ್ರೆ? ರುಪೀಸ್ 42,000. ಆ 42,000 ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನೋಡಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಕೊಟ್ಟಿದ್ದಾರೆ ಅಂದರೆ ಲೆಸ್ ಮಾಡಬೇಕು. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದ್ರೆ ಇಲ್ಲಿ? ರುಪೀಸ್ 42,000 ಲೆಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಬರ್ತೀವಿ ನೋಡಿರಿ ಇಲ್ಲಿ. ಓಕೆ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ರುಪೀಸ್ 2,100. ಈ 2,100 ಏನ್ರಿ? ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಅರ್ಥ. ಹಾಗಾದರೆ ಎಷ್ಟಿದ್ರೆ ಟೋಟಲ್? 42,000 ರುಪೀಸ್ 2,100 ಅನ್ನು ಲೆಸ್ ಮಾಡಿದರೆ ರುಪೀ ನಿಮಗೆ ಹೇಳಿದ್ರಿ 39,900 ರೂಪಾಯಿ. ಏನ್ರಿ ಇದು? ಆ ಫರ್ನಿಚರ್ ವ್ಯಾಲ್ಯೂ. ಓಕೆ, ಅದಾದ ನಂತರ ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಓಕೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ರೆ ಯಾವುದೇ ರೀತಿ ಇರುವಂತಹ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿಲ್ಲ. ಹಾಗಾಗಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟೈತಲ್ರಿ ಅಷ್ಟು ವ್ಯಾಲ್ಯೂವನ್ನು ನೀವು ಮಾಡಕತ್ರಿ ಹಚ್ಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರುಪೀಸ್ 1,80,000. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟು ಮತ್ತೆ ಯಾವುದಾದ್ರೂ ಅಸೆಟ್ಗಳನ್ನು ಬಿಟ್ಟಿರೋ ನೋಡ್ರಿ. ಹಾಗಾದ್ರೆ ಪೇಮೆಂಟ್ ಸೈಡಲ್ಲಿ ಬನ್ನಿ. ಹಂಗಾದ್ರೆ ಸ್ಯಾಲ್ರಿ ಇದೆ, ಸ್ಪೋರ್ಟ್ಸ್ ಮೆಟೀರಿಯಲ್ ಆಗಿದೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಐತೆ ನೋಡ್ರಿ. ಓಕೆ, ಹಂಗಂದ್ರೆ ಇನ್ವೆಸ್ಟ್ಮೆಂಟ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನೋಡ್ಬೇಕು. ಯಾವುದೇ ರೀತಿಯಾಗಿರುವಂತಹ ಅಡ್ಜಸ್ಟ್ಮೆಂಟನ್ನು ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಎಷ್ಟಿದೆಯಲ್ಲ ಅದೇ ರೀತಿಯಾಗಿರುವಂತಹ ವ್ಯಾಲ್ಯೂವನ್ನು ಹಚ್ಬೇಕಾಗುತ್ತೆ. ರುಪೀಸ್ 30,000. ಓಕೆ, ನೆಕ್ಸ್ಟ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು ಅಥವಾ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಎಲ್ಲ ಏನಾಗಿರ್ತಾವೆ ಇಲ್ಲಿ? ಆಸ್ತಿಗಳಾಗಿರ್ತವೆ. ಅಂದರೆ ಏನಾದರೂ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾನೆ ನೋಡ್ಬೇಕು. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಫಾರ್ ಮಾರ್ಚ್ 2017 ಕೊಟ್ಟಿರಲ್ರಿ, ಅದೇನಾಗಿರ್ತೈತಿ? ಅಸೆಟ್ ಆಗಿರ್ತೈತಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆದರೆ ಏನಾಗಿರ್ತೈತಿ? ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇದ್ರೆ ಏನಾಗಿರ್ತೈತಿ? ಇಲ್ಲಿ ಅಸೆಟ್ ಆಗಿರ್ತೈತಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದೇನ್ರಿ? ಇನ್ಕಮ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನಾಗಿರ್ತೈತಿ? ಇಲ್ಲಿ ಅಸೆಟ್ ಆಗಿರ್ತದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟೀಸ್ ಆದರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಸೆಟ್ ಆಗಿರ್ತೈತಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟೀಸ್ ಆದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ ಆಗಿರ್ತೈತಿ. ಅಷ್ಟೇ ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಆಲ್ರೆಡಿ ಬೇಸಿಕಲ್ಲಿ ಕಲ್ತಿದ್ದೀರಾ. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದ್ರಿ? ರುಪೀಸ್ 2,000 ಇತ್ತು, ರೈಟ್? 2,000. ಓಕೆ, ಈ 2,000 ಇಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಯಾವುದಾದ್ರೂ ಅಡ್ಜಸ್ಟ್ಮೆಂಟನ್ನು ಬಿಟ್ಟಿದ್ದೀರಾ ನೋಡಿ. ಅಂದರೆ ಈ ಅಡ್ಜಸ್ಟ್ಮೆಂಟ್ ಏನಾಗಿರ್ತಾವಲ್ಲ, ಈ ಎಲ್ಲ ಅಡ್ಜಸ್ಟ್ಮೆಂಟ್ ಎರಡೆರಡು ಕಡೆ ಬಂದಿರ್ತವೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಕೂಡ ಬರ್ತವೆ, ಅದಾದ ನಂತರ ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಬರ್ತವೆ. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿ ಹಚ್ಚಿದ್ರೆ ನೋಡಿರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿ ಹಚ್ಚಿದ ನೋಡಿರಿ, ಇಲ್ಲಿ ಬಂದಿದೆ. ಆಮ್ಯಾಗೆ ಇಲ್ಲಿ ಕೂಡ ಹಚ್ಚಿದ್ರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಅದಾದ ನಂತರ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಅಲ್ಲಿ ಕೂಡ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಹಚ್ಚಿರ, ಇಲ್ಲಿ ಕೂಡ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಹಚ್ಚಿರ. ಆಮ್ಯಾಗ ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್, ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಇಲ್ಲಿ ಹಚ್ಚಿದ್ರ, ಆಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಇಲ್ಲಿ ಏನು ಮಾಡಿದ್ರೆ ಎಂಟ್ರೆನ್ಸ್ ಫೀಸ್ನ ಆ್ಯಡ್ ಮಾಡಿದ್ರೆ. ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಇಲ್ಲಿ ಬಂದಿದೆ, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಇಲ್ಲಿ ಬಂದಿದೆ. ಆಮ್ಯಾಗ ನೆಕ್ಸ್ಟು ಇಲ್ಲಿ ಲೆಸ್ ಮಾಡಿದ್ರೆ ನೋಡಿ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಸಾರಿ ಡಿಪ್ರಿಸಿಯೇಷನ್ ಆನ್ ಮೆಟೀರಿಯಲ್, ಸ್ಪೋರ್ಟ್ಸ್ ಮೆಟೀರಿಯಲ್. ಅದಾದ ನಂತರ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಕೂಡ ಬಂದಿದೆ, ಅಲ್ಲಿ ಕೂಡ ಬಂದಿದೆ, ಇಲ್ಲಿ ಕೂಡ ಆ ಫರ್ನಿಚರಲ್ಲಿ ವ್ಯಾಲ್ಯೂವಲ್ಲಿ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿದ್ವಿ. ಇಷ್ಟು ಇದೇನ್ರಿ ಇದು ಬ್ಯಾಲೆನ್ಸ್ ಶೀಟ್. ಓಕೆ, ಎರಡು ಕಡೆ ಕಂಪೇರ್ ಮಾಡಿ ನೋಡ್ಬೇಕಾಗುತ್ತೆ. ಹಾಗಾದರೆ ಟೋಟಲ್ ಮಾಡಿ, ಇದು ಬ್ಯಾಲೆನ್ಸ್ ಆಗಲೇಬೇಕು ರೀ, ಟ್ಯಾಲಿ ಆಗಲೇಬೇಕು. ಟ್ಯಾಲಿ ಆಗಲಿಲ್ಲಪ್ಪ ಅಂತಂದರೆ ಏನಾಗುತ್ತೆ ರೀ? ಆ ಒಂದು ಏನು ತಪ್ಪು ಮಾಡಿದ್ರೆ ಅಂತ ಅರ್ಥ. ಹಂಗಾದರೆ ಟೋಟಲ್ ಮಾಡಿ, 370,100 ಪ್ಲಸ್ 10,000 ಅಂದರೆ 380,100. 380,100. ಓಕೆ, ಹಂಗಾದ್ರೆ ಇಲ್ಲಿ ಕೂಡ 380,100 ಬರ್ಬೇಕು ರೀ ನೋಡಿ. ಹಂಗಂದ್ರೆ 811 ಟೋಟಲ್
38 ಓಕೆ 380,100 ಎಷ್ಟು ಇದೆ ಏನ್ರಿ ಇದು ಆ 12 marks ಆ ಪ್ರಾಬ್ಲಮ್ ಓಕೆ ಈ 12 marks ಪ್ರಾಬ್ಲಮ್ ಅನ್ನ ನೋಡಿ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಈ ವರ್ಷ ಕೂಡ ಕೊಡ್ತಾರೆ ನಿಮಗೆ ಓಕೆ ನೀವು ಏನು ಬರ್ತಿರಲ್ಲ ಎಕ್ಸಾಮು ಅದಕ್ಕೆ ಕೂಡ ಕೊಡ್ತಾರೆ ಹಂಗಾಗಿ ನೀವು ಹೇಳಕ್ಕಾದ್ರೆ ಡೈಲಿ ಆ ಒಂದು ಅಕೌಂಟೆನ್ಸಿಯನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ಎಷ್ಟು ಇದೆ 12 marks ಓಕೆ ನಾಳೆ ಒಂದು ಕ್ಲಾಸಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಅಥವಾ ಮತ್ತೊಂದು ಪ್ರಾಬ್ಲಮ್ನಲ್ಲಿ ನಾನು ಏನು ಮಾಡ್ತೀನಿ ರೀ ಲೆಕ್ಕವನ್ನು ಬಿಡಿಸ್ತೀನಿ ನಾನು ಓಕೆನಾ ಇದು ತುಂಬ ಈಸಿಯಾದಂತಹ ಒಂದು ಇದು ಚಾಪ್ಟರ್ ಅಂತ ಹೇಳ್ಬೋದು ಓಕೆ ಹಂಗಾಗಿ ನೀವೇನು ಮಾಡೋಕ್ಕಾದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೊ ಮಚ್